ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024 ಓದುತ್ತಿರುವವರು ಜೆ ಎನ್ ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ. ಅಮ್ಮನಂತಹ ಅಕ್ಕ, ಲೇಖಕಿ ಅನಿತಾ ಪೈ. ಅಮ್ಮ ತೀರ್ಕೊಂಡ್ಳು. ಹಿರಿಯಣ್ಣ ಗಂಭೀರವಾಗಿ ವಿಷಯ ತಿಳಿಸಿ ಪಟಕ್ ಅಂತ ಫೋನ್ ಇಟ್ಬಿಟ್ಟ. ಹುಟ್ಟಿದ ಮನೆಯೊಂದಿಗೆ, ಮನೆತನದೊಂದಿಗೆ ಬಂದ ಬೆಳೆಸುತ್ತಿದ್ದ ಏಕೈಕ ಕೊಂಡಿ ಕಳಚು ಬಿತ್ತು. ತವರು ಮನೆಯ ಸಂಬಂಧ ಇನ್ನು ಶಾಶ್ವತವಾಗಿ ಕೊನೆಗೊಂಡಿತು. ಇನ್ನು ತನ್ನವರು ಅಂತ ಯಾರೂ ಇಲ್ಲ. ತನ್ನ ಕಷ್ಟ ಸುಖಕ್ಕೆ ಮರುಗುವ, ತನ್ನ ಮಾತುಗಳಿಗೆ ಕಿವಿಯಾಗಿ ಮನಸ್ಸಿಗೆ ಸಾಂತ್ವನ ನೀಡುತ್ತಿದ್ದ ಅಮ್ಮ ಎಂಬ ಜೀವ ಈ ಭೂಮಿ ತೊರೆದೇ ಹೋಯಿತು ಎಂದು ನಿಡಿಸುಯುತ್ತ ಗತ ಜೀವನದ ನೆನಪಿನಲ್ಲಿ ಕಳೆದು ಹೋದಳು ಮಾಯ. ಪ್ರೇಮಿಸಿ ಅಂತರ್ಜಾತೀಯ ವಿವಾಹವಾದ ಅವಳ ಮೇಲೆ ಮನೆಯವರಿಗೆಲ್ಲ ಕೆಂಡಾಮಂಡಲ ಕೋಪ. ಧರ್ಮ ಬೇರೆ, ರೀತಿ ನೀತಿ ಬೇರೆ, ಆರಾಧಿಸುವ ದೇವರು ಬೇರೆ, ಆಡುವ ಭಾಷೆ, ಸೇವಿಸುವ ಆಹಾರ ಎಲ್ಲವೂ ಬೇರೆ. ಹೊಂದಾಣಿಕೆ ಬಲು ಕಷ್ಟ. ಈಗ ಬಿಸಿ ರಕ್ತ ಗೊತ್ತಾಗೋದಿಲ್ಲ. ಯೌವನದ ಬಿಸಿ ತಣಿದಾಗ, ಜೀವನದ ವಾಸ್ತವದ ಅರಿವಾದಾಗ, ಪ್ರೇಮದ ಕಾವು ಇಳಿದು ಅವನು ಕೈ ಬಿಟ್ಟಾಗ ಎಲ್ಲಿ ಹೋಗುವೆ? ಬೀದಿ ಪಾಲಾಗುವ ಪರಿಸ್ಥಿತಿ ಬಂದರೇನು ಮಾಡುವೆ? ದುಡಕಬೇಡ, ಮತ್ತೊಮ್ಮೆ ಯೋಚಿಸು ಎಂದು ಗಿಣಿಗೆ ಹೇಳಿದಂತೆ ಬೋಧಿಸಿದ್ದರು. ಪ್ರೇಮದ ಅಮಲು ತಲೆಗೇರಿದ್ದ ಮೇಲೆ ಇದ್ಯಾವುದು ಕಿವಿಗೆ ಬೀಳಲೇ ಇಲ್ಲ. ಎಲ್ಲವನ್ನು ಧಿಕ್ಕರಿಸಿ ಓಡಿ ಹೋಗಿ ಮದುವೆ ಆದವರನ್ನು ಗಂಡನ ಮನೆಯವರೇನೋ ಒಪ್ಪಿಕೊಂಡರು, ತವರು ಮನೆಯವರು ಸ್ವೀಕರಿಸಲಿಲ್ಲ. ಸಂಬಂಧವೇ ಮುರಿದುಬಿಟ್ಟಿತು. ಮದುವೆಯಾಗಿ 2 ವರ್ಷಕ್ಕೆ ತಾಯಾಗುವ ಸೂಚನೆ ದೊರೆತಾಗ, ಒಂದೊಂದೇ ಮಜಲು ದಾಟಿ ತಾಯಿತನದ ಸುಖ ಅನುಭವಿಸುವಾಗ ಅಮ್ಮನ ನೆನಪು ಇನ್ನಿಲ್ಲದಂತೆ ಕಾಡಿತು. ನಾನು ಉದರದಲ್ಲಿದ್ದಾಗ ಅಮ್ಮನೂ ಹೀಗೆ ಸಂಭ್ರಮಿಸಿರಬಹುದಲ್ವೇರೆ ಎಂಬ ಭಾವನೆಯೇ ಅಮ್ಮನನ್ನು ಕಾಣುವ ಬಯಕೆಯನ್ನು ತೀವ್ರಗೊಳಿಸಿತು. ಗಂಡನ ಒಪ್ಪಿಗೆಗೂ ಕಾಯದೆ ಅಮ್ಮನ ಮನೆಗೆ ಹೋದಾಗ ಅಕ್ಕ ತಂಗಿಯರ ಕಟು ನುಡಿಗಳು, ಅಣ್ಣ ತಮ್ಮಂದಿರ ಅಸಹನೆಯ ನೋಟ, ಭರ್ಜಿ ಇರಿದಂತೆ ಮನಸ್ಸು ತೊಳಲಾಡಿತು. ಅಮ್ಮನ ಬಿಸಿಯಪ್ಪಿಗೆಗೆ ಕಾತರಿಸಿತು. ಎಷ್ಟಾದರೂ ಹೆತ್ತ ಕರುಳು ತನ್ನ ಕುಡಿಯ ಮೇಲೆ ಎಷ್ಟು ದಿನ ಮುನಿಸು ತೋರಿಸಯಾತು. ವಿಶಾಲ ಹೃದಯದೊಂದಿಗೆ ತೆರೆದ ಬಾಹುಗಳಿಂದ ಆಲಂಗಿಸಿ ತನ್ನ ಎದೆಗೂಡಿನಲ್ಲಿ ಬಚ್ಚಿಟ್ಟುಕೊಂಡಳು ಅಮ್ಮ. ಮುಂದಿನ ದಿನಗಳಲ್ಲಿ ತನ್ನ ಎಲ್ಲ ಕಷ್ಟ ಸುಖಗಳಲ್ಲಿ ತನಗೆ ಜೊತೆಯಾದ ತವರಿನ ಏಕೈಕ ಸಂಬಂಧವೆಂದರೆ ಅಮ್ಮ ಮಾತ್ರ. ಪತಿಯ ವ್ಯಾಪಾರ ಅಧೋಗತಿಗೆ ಇಳಿದು ಆರ್ಥಿಕ ಸಂಕಟ ಅನುಭವಿಸುವಾಗ ನೆರವು ನೀಡಿದ್ದೇ ಅಮ್ಮ. ತನ್ನ ಪಿಂಚಣಿ ಹಣ ಖರ್ಚು ಮಾಡಲು ತಾನು ಸ್ವಸ್ವತಂತ್ರಳು ಎಂದುತ್ತರಿಸಿ ವಿರೋಧಿಸಿದ ಮನೆಯವರ ಬಾಯಿ ಮುಚ್ಚಿಸಿದ್ದಳು. ಅನಾರೋಗ್ಯದಿಂದ ಚಡಪಡಿಸಿದಾಗ ಮಾಯಾಳ ಆರೈಕೆಗಾಗಿ ಧಾವಿಸಿ ಬಂದು ಮಮತೆ ವಾತ್ಸಲ್ಯದಿಂದ ಪೊರೆದಳು. ಮದುವೆಯಾಗಿ ಮಕ್ಕಳಾಗಿ ಮಕ್ಕಳು ಎದೆಯೆತ್ತರ ಬೆಳೆದರು. ಒಡಹುಟ್ಟಿದವರ ಸಿಟ್ಟು ತಣಿಯಲೇ ಇಲ್ಲ. ಅಮ್ಮನ ಕೊನೆಯ ಕಾರ್ಯಗಳು ಮುಗಿದು ದುಃಖ ತಡೆಯಲಾಗದೆ ತಾನಿನ್ನು ಅನಾಥಳು ಎಂಬ ಭಾವನೆಯಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿರುವಾಗ ಹೆಗಲ ಮೇಲೆ ಒಂದು ಕೈಬಿತ್ತು. ಆ ಸ್ಪರ್ಶದಲ್ಲಿ ಅಮ್ಮನ ಕೈ ಬಿಸಿಯಿತ್ತು.
ಹಿಂದಿರುಗಿ ನೋಡಿದರೆ ಕಣ್ಣಲ್ಲಿ ಮಮತೆಯ ಮಹಾಪೂರ ಹರಿಸಿ ನಿಂತ ಹಿರಿಯಕ್ಕ, ಇನ್ನು ಮುಂದೆ ನಾನೇ ನಿನಗೆ ಅಮ್ಮ ಎಂಬ ಭಾವ ಅವಳ ಕಣ್ಣಲ್ಲಿ ಸ್ಫುರಿಸಿತ್ತು. ನಮಸ್ಕಾರಗಳು.